ಸತ್ಯ ವಚನ ಭೂಮಿಗೆ ಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಆದಿಯಲ್ಲಿ ಇದ್ದ ವಚನ ನಮ್ಮ ನೋಡ ಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ನೀವೆನ್ನ ಜೀವದ ಜೀವ ನೀವೆನ್ನ ಉಸಿರಿನ ಉಸಿರು ನೀವೆನ್ನ ಮಾರ್ಗದೀಪ ನೀವೆನ್ನ ಶಕ್ತಿ ಕೇಂದ್ರ ನೀವೆನ್ನ ಜೀವದ ಜೀವ ನೀವೆನ್ನ ಉಸಿರಿನ ಉಸಿರು ನೀವೆನ್ನ ಮಾರ್ಗದೀಪ ನೀವೆನ್ನ ಶಕ್ತಿ ಕೇಂದ್ರ ನನ್ನೇಸುವೆ ನನ್ ರಕ್ಷಕ ನನ್ನೇಸುವೆ ನನ್ ರಕ್ಷಕ ನಿಮಗಾಗಿ ಕೊನೆಯ ಉಸಿರು ನನ್ನೇ
ರಕ್ಷಕ ನನ್ನೇಸುವೆ ನನ್ನ ರಕ್ಷಕ ನೀವೆನ್ನ ಜೀವದ ಜೀವ ನೀವೆನ್ನ ಉಸಿರಿನ ಉಸಿರು ನೀವೆನ್ನ ಮಾರ್ಗದೀಪ ನೀವೆನ್ನ ಶಕ್ತಿ ಕೇಂದ್ರ ನೀವೆನ್ನ ಜೀವದ ಜೀವ ನೀವೆನ್ನ ಉಸಿರಿನ ಉಸಿರು ನೀವೆನ್ನ ಮಾರ್ಗದೀಪ ನೀವೆನ್ನ ಶಕ್ತಿ ಕೇಂದ್ರ ನನ್ನೇಸುವೆ ನನ್ನ ರಕ್ಷಕ ನನ್ನೇಸುವೆ ನನ್ನ ರಕ್ಷಕ ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ಪ್ರೀತಿಯ ಸಹೋದರ ಸಹೋದರಿಯರೇ, ವಚನಾಮೃತ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸುಸ್ವಾಗತ. ಮೊದಲು ದೇವರ ವಾಕ್ಯವನ್ನು ವಾಲಿಸೋಣ, ಹಾಗೂ ದೇವರ ವಾಕ್ಯದೊಂದಿಗೆ ನಮ್ಮ ಜೀವನವನ್ನು ನಾವು ಧ್ಯಾನಿಸೋಣ. ಮತ್ತಾಯ ಅಧ್ಯಾಯ 23 ವಾಕ್ಯ 37. ಜೆರೂಸಲೇಮಿನ ಮೇಲೆ ಮಮತೆ. ಜೆರೂಸಲೇಮೇ ಜೆರೂಸಲೇಮೇ, ಪ್ರವಾದಿಗಳ ಕೊಲೆಪಾತಕಿಯೇ, ದೇವರು ನಿನ್ನ ಬಳಿಗೆ ಕಳಿಸಿದವರನ್ನು ಕಲ್ಲುಗಳಿಂದ ಒಡೆಯುವಳೆ. ಕೋಳಿಯು ತನ್ನ ಮರಿಗಳನ್ನು ರೆಕ್ಕೆಗಳಡಿ ಸೇರಿಸಿಕೊಳ್ಳುವಂತೆ ನಾನು ನಿನ್ನ ಮಕ್ಕಳನ್ನು ಒಂದಾಗಿ ಸೇರಿಸಿ ಅಪ್ಪಿಕೊಳ್ಳಲು ಎಷ್ಟೋ ಬಾರಿ ಅಪೇಕ್ಷಿಸಿದೆನು, ಆದರೆ ನೀವು ಒಪ್ಪಲಿಲ್ಲ. ಈಗ ನಿಮ್ಮ ದೇವಾಲಯ ಬರಿದಾಗುವುದು, ಪಾಳು ಬೀಳುವುದು, ಏಕೆಂದರೆ ಸರ್ವೇಶ್ವರನ ನಾಮದಲ್ಲಿ ಬರುವವರು ಧನ್ಯರು ಎಂದು ನೀವಾಗಿ ಹೇಳುವ ದಿನದವರೆಗೂ ನೀವು ನನ್ನನ್ನು ಮತ್ತೆ ಕಾಣಲಾರಿರಿ ಎಂಬುದು ನಿಶ್ಚಯ. ದೇವರ ವಾಕ್ಯವಿದು, ದೇವರಿಗೆ ಕೃತಜ್ಞತೆ ಸಲ್ಲಲಿ. ಹೌದು ಸಹೋದರ ಸಹೋದರರೇ, ಈ ದಿನಗಳಲ್ಲಿ ಮಳೆ ಆರಂಭವಾಗಿದೆ, ಬೆಳೆಯು ಎಲ್ಲ ಕಡೆ ಕಾಣ್ತಾ ಇದೆ, ಜನರು ಸಂತೋಷದಿಂದ ಕುಣಿದಾಡ್ತಾ ಇದ್ದಾರೆ, ಈ ಪ್ರಕೃತಿಯು ನಲಿದಾಡ್ತಾ ಇದೆ. ನಮಗೆಲ್ಲರಿಗೂ ತುಂಬ ಸಂತೋಷ. ದೇವರು ನಮ್ಮ ಪ್ರಾರ್ಥನೆ ಆಲಿಸಿದ್ದಾರೆ, ನಮಗೆ ಒಳ್ಳೆಯ ಮಳೆಯನ್ನು ಕೊಟ್ಟಿದ್ದಾರೆ, ಹಾಗೂ ಮಳೆಯ ಜೊತೆಗೆ ಪ್ರಕೃತಿಯ ಸೌಂದರ್ಯವನ್ನು ನಮಗೆ ಕೊಟ್ಟಿದ್ದಾರೆ. ಆ ದೇವರಿಗೆ ಸ್ತೋತ್ರವಾಗಲಿ. ಇವತ್ತಿನ ವಾಚನ ನಮಗೇನು ತಿಳಿಸ್ತದೆ ಅಂದರೆ, ದೇವರಿಗೆ ಈ ಪ್ರಕೃತಿಯ ಮೇಲೆ ಮಮತೆ ಇದೆ. ಅದನ್ನು ತೋರಿಸಲು ಒಂದು ವಾಕ್ಯವನ್ನು ನಾನು ತೆಗೆಯುತ್ತೇನೆ. ಆ ವಾಕ್ಯ ಮತ್ತಾಯ ಅಧ್ಯಾಯ 23 ವಾಕ್ಯ 37. ಯಾವುದಂದರೆ, ದೇವರು ಜೆರೂಸಲೇಮ್, ಇಲ್ಲಿ ಜೆಬುಸಲೇಮ್ ಅಂದರೆ ದೇವರ ಪಟ್ಟಣ ಎಂಬ ಅರ್ಥವಾಗುತ್ತದೆ. ಈ ಜೆರೂಸಲೇಮನನ್ನು ದೇವರು ಅತಿವಾಗಿ ಪ್ರೀತಿಸಿದರು. ಇನ್ನೊಂದು ಮಾತಿನಲ್ಲಿ ಹೇಳುವುದಾದರೆ, ಈ ಭೂಮಿಯನ್ನು ದೇವರು ಅತಿಯಾಗಿ ಪ್ರೀತಿಸುತ್ತಾರೆ. ದೇವರು ಎಲ್ಲ ಗ್ರಹಗಳನ್ನು ಪ್ರೀತಿಸ್ತಾರೆ, ಎಲ್ಲ ನಕ್ಷತ್ರಗಳನ್ನು ಪ್ರೀತಿಸ್ತಾರೆ, ಆದರೆ ಮಾನವ ಕುಲ ಇರುವಂಥ ಈ ಗ್ರಹವನ್ನು, ಭೂಮಿಯನ್ನು ದೇವರು ಅತಿಯಾಗಿ ಪ್ರೀತಿಸುತ್ತಾರೆ. ಅದಕ್ಕೆ ದೇವರು ಹೇಳ್ತಾರೆ, ಜೆರೂಸಲೇಮೇ ಜೆರೂಸಲೇಮೇ, ಈ ಭೂಮಿಯೇ ಭೂಮಿಯೇ, ಈ ಭೂಮಿ ಒಡತಿಯೇ, ಪ್ರವಾದಿಗಳ ಕೊಲೆ ಪಾತಕಿಯೇ. ಜೆರೂಸಲೇಮ್ನಲ್ಲಿ ಯಾವ ಕೊಲೆಗಳು ನಡೆದವು? ನಮಗೆ ಬೈಬಲಲ್ಲಿ ತಿಳಿಸಿದ ಪ್ರಕಾರ ಅನೇಕ ಪ್ರವಾದಿಗಳನ್ನು ಓಡಿಸಲಾಯಿತು, ಅನೇಕ ಪ್ರವಾದಿಗಳಿಗೆ ಹಿಂಸೆಯನ್ನು ಕೊಡಲಾಯಿತು, ಹಾಗೂ ಅನೇಕ ಪ್ರವಾದಿಗಳಿಗೆ ಕಷ್ಟವನ್ನು ಕೊಡಲಾಯಿತು. ಸಂಚು ಉಡುತ್ತಾ ಈ ಪ್ರವಾದಿಗಳನ್ನು ಸಾಯಿಸಿದನ್ನು ನಾವು ಬೈಬಲಲ್ಲಿ ನೋಡ್ತೇವೆ. ಹೊಸ ಒಡಂಬಡಿಕೆಯಲ್ಲಿ ಸ್ನಾನಿಕ ಯೋಹನನನ್ನು ಸಾಯಿಸಿದನ್ನು ನಾವು ನೋಡ್ತೇವೆ, ಪ್ರಭು ಯೇಸು ಕ್ರಿಸ್ತರನ್ನು ಸಾಯಿಸಿದನ್ನು ನಾವು ನೋಡ್ತೇವೆ. ಅದೇ ರೀತಿ ಅನೇಕ ಪ್ರವಾದಿಗಳಿಗೆ ಹಿಂಸೆ ಕೊಟ್ಟಿದ್ದನ್ನು, ಪಟ್ಟಣದಿಂದ ಹೊರಗಡೆ ಹಾಕಿದ್ದನ್ನು, ಅವರ ಕೊಲೆ ಮಾಡಿದನ್ನು ನಾವು ಬೈಬಲಲ್ಲಿ ಓದುತ್ತೇವೆ. ಯಾತಕ್ಕಾಗಿ ಕೊಲೆಗಳು? ಅದಕ್ಕೆ ದೇವರು ಹೇಳ್ತಾ ಇದ್ದಾರೆ, ನೀನು ಪ್ರವಾದಿಗಳ ಕೊಲೆಯನ್ನು ಮಾಡಿದ್ದಿ. ಪ್ರವಾದಿ ಅಂದರೆ ಯಾರು? ಪ್ರವಾದಿ ಅಂದರೆ ಆ ಶಬ್ದದ ಅರ್ಥ ನಬಿ, ನಬೀಂ ಅಂದರೆ ಕಳಿಸಲ್ಪಟ್ಟ, ದೇವರು ಕಳಿಸಿದಂಥ ದೂತ, ದೇವರು ಕಳಿಸಿದಂಥ ಮನುಷ್ಯ, ದೇವರು ಕಳಿಸಿದಂಥ ಅಭಿಷೇಕಿಸಲ್ಪಟ್ಟ ಮನುಷ್ಯ, ದೇವರು ಕಳಿಸಿದಂಥ ಒಂದು ವಾಕ್ಯ.
ಅದಕ್ಕಾಗಿ ನಾನೊಬ್ಬರನ್ನು ಕಳಿಸುವುದಾದರೆ ನಾನು ಅವರಿಗೆ ಸೇವಕ ಅಂತ ಹೇಳುತ್ತಾನೆ. ಒಂದು ದೇಶದವರು ಇನ್ನೊಂದು ದೇಶಕ್ಕೆ ಕಳಿಸುವಂಥ ವ್ಯಕ್ತಿಗಳಿಗೆ ಅಂಬಾಸಿಡರ್ ಅಂತ ಕರೀತಾರೆ, ರಾಯದೂತರು, ರಾಯಭಾರಿಯರು. ಹೀಗೆ ದೇವರು ಕಳಿಸುವಂಥ ಒಂದು ಮನುಷ್ಯನಿಗೆ ಒಂದು ವಾಕ್ಯವನ್ನು ಹೊತ್ತುಕೊಂಡು ದೇವರ ಸುಸಂದೇಶವನ್ನು ಹೊತ್ತುಕೊಂಡು ಹೋಗುವವರಿಗೆ ಪ್ರವಾದಿಗಳಂತ ಕರೀತಾರೆ. ಅನೇಕ ಪ್ರವಾದಿಗಳಿದ್ದಾರೆ, ಎಲ್ಲ ಧರ್ಮಗಳಲ್ಲಿ ಪ್ರವಾದಿಗಳಿದ್ದಾರೆ. ಆದರೆ ಈಗ ಬೈಬಲ್ ನಮಗೆ ತಿಳಿಸ್ತಾ ಇದೆ, ಯಹೂದ್ಯರಿಗೆ, ದ ಪೀಪಲ್ ಆಫ್ ಜೆರೂಸಲೆಮ್, ಅವರಿಗೆ ಕಳಿಸಿದಂಥ ಪ್ರವಾದಿಗಳ ಪಟ್ಟಿಯೇ ದೊಡ್ಡದಿದೆ. ಈ ಪ್ರವಾದಿಗಳನ್ನು ಸ್ವೀಕರಿಸಿದಾರೋ, ಅವರನ್ನು ಮಮತೆಯಿಂದ ಸಲಹಕ್ಕಿದ್ದಾರೋ, ಅವರನ್ನು ಪ್ರೀತಿಯಿಂದ ಬರಮಾಡಿಕೊಂಡಿದ್ದಾರೋ, ಅವರಿಗೆ ಸನ್ಮಾನವನ್ನು ಅವರು ಕೊಟ್ಟಿದ್ದಾರೋ, ಬದಲಾಗಿ ಅವರಿಗೆ ಯಾವ ರೀತಿಯ ಹಿಂಸೆಯನ್ನು ಕೊಟ್ಟಿದ್ದಾರೆ, ಅದಕ್ಕೆ ದೇವರು ಹೇಳ್ತಾ ಇದ್ದಾರೆ ಕೊಲೆ ಪಾತಕಿಯೇ. ಪಾತಾಳ ಅಂದರೆ ಸೈತಾನ ಇರುವಂಥ ಸ್ಥಳ, ಪಾತಾಳ ಅಂದರೆ ಬೆಂಕಿಯ ಜ್ವಾಲೆಯ ಸ್ಥಳ, ಪಾತಾಳ ಅಂದರೆ ಉರಿಯುವಂಥ ಸ್ಥಳ, ಪಾತಾಳ ಅಂದರೆ ಕತ್ತಲೆಯ ಸ್ಥಳ, ಪಾತಾಳ ಅಂದರೆ ಯಾರಿಗೂ ಬೇಡವಾದ ಸ್ಥಳ. ಅದಕ್ಕಾಗಿ ಜೆರೂಸಲೇಮ್ ದೇವರ ಪಟ್ಟಣ ಆದರೂ ಸಹ ಈಗ ಪ್ರವಾದಿಗಳಿಗೆ ಸ್ವೀಕರಿಸದೇ ಇರುವುದರಿಂದ, ಪ್ರವಾದಿಗಳಿಗೆ ಸಾಯಿಸುವುದರಿಂದ ಆ ಪಟ್ಟಣ ಪವಿತ್ರವಾದ ಪಟ್ಟಣ, ಜೆರೂಸಲೇಮ್ ಪವಿತ್ರವಾದ ನಗರ, ಅದು ಬೈಬಲ್ ನಮಗೆ ತಿಳಿಸ್ತಾ ಇದೆ ಅದು ಒಂದು ಪಾತಾಳವಾಯಿತು. ಕೊಲೆಗಳು ಮಾಡಿ 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 ಅದು ಒಳ್ಳೆದಿದ್ದದ್ದು ಕೆಟ್ಟದಾಯಿತು. ದೇವರು ನಿನ್ನ ಬಳಿಗೆ ಕಳಿಸಿದವರನ್ನು ಕಲ್ಲುಗಳಿಂದ ಒಡೆಯುವಳೆ. ನೋಡಿ, ಎರೇಮಿಯ ಪ್ರವಾದಿಯ ಜೀವನದಲ್ಲಿ ನಾವು ನೋಡ್ತೇವೆ, ಅವನಿಗೆ ಈಜಿಪ್ಟಿಗೆ ಕಳಿಸಲಾಯಿತು ಮತ್ತು ಒಡೆಯಲು ಸಂಚನ್ನು ಮಾಡಿದರು. ಸಂತ ಪೌಲನಿಗೆ ಸಂಚು ಒಡೆದಿದ್ದನ್ನು ನಾವು ನೋಡ್ತೇವೆ ರೋಮ್ ನಗರದಲ್ಲಿ. ಅದೇ ರೀತಿಯಲ್ಲಿ ನಾವು ಜೆರೂಸಲೇಮ್ನಲ್ಲಿ ಸಹ ಅನೇಕ ಒಳ್ಳೆಯವರಿಗೆ, ದೇವರ ಮನುಷ್ಯರಿಗೆ ಕಲ್ಲು ಒಡೆಯುವುದು ಮತ್ತು ಅವರನ್ನು ಓಡಿಸುವುದು ಇಂಥ ಕೆಲಸವನ್ನು ಜೆರೂಸಲೇಮ್ನ ಜನರು ಮಾಡಿದ್ದನ್ನು ಬೈಬಲ್ ಇವತ್ತು ಉಲ್ಲೇಖಿಸ್ತದೆ. ಅದಕ್ಕೊಂದು ಉದಾಹರಣೆ ಕೊಡಲಾಗಿದೆ, ಕಲ್ಲುಗಳಿಂದ ಒಡೆಯುವುದು ಯಾರಿಗೆ? ಅನೇಕ ಧರ್ಮಗಳಲ್ಲಿ ಘೋರ ತಪ್ಪು ಮಾಡಿದವರಿಗೆ ಒಂದು ಮರಕ್ಕೆ ಕಟ್ಟಿ ಚಾಟಿಯಿಂದ ಒಡೆಯುವುದಿದೆ, ಅದನ್ನು ನಾವು ಇತಿಹಾಸದಲ್ಲಿ ಕೇಳಿದ್ದೇವೆ. ಇನ್ನು ಕೆಲವರಿಗೆ, ತಪ್ಪು ಮಾಡಿದವರಿಗೆ ಮತ್ತು ಎಲ್ಲರಿಗೂ ಬೇಡವಾದ ವ್ಯಕ್ತಿಗೆ ಒಂದು ಕಡೆ ಕಂಬಕ್ಕೆ ಕಟ್ಟಿಹಾಕಿ, ಕಲ್ಲಿಗೆ ಕಟ್ಟಿಹಾಕಿ ಜನರೆಲ್ಲ ಒಟ್ಟಿಗೆ ಸೇರಿ ಕಲ್ಲುಗಳನ್ನು ಬಿಸಾಡೋದುಂಟು. ಸೈತಾನನನ್ನು ಓಡಿಸಲು ಕಲ್ಲುಗಳನ್ನು ಬಿಸಾಡೋದುಂಟು. ಮಕ್ಕಳು ಮಾವಿನ ಹಣ್ಣನ್ನು ತೆಗೆಯಲಿಕ್ಕೆ ಮರಗಳಿಗೆ ಕಲ್ಲು ಬಿಸಾಡೋದನ್ನು ನಾವು ಕೇಳಿದ್ದೇವೆ. ಅದೇ ರೀತಿ ನಾಯಿಗಳಿಗೆ, ಕೋಳಿಗಳಿಗೆ ಜನರು ಅಥವಾ ತುಂಟ ಹುಡುಗರು ಕಲ್ಲುಗಳನ್ನು ಬಿಸಾಡಿದ್ದು ನಾವು ಕೇಳಿದ್ದೇವೆ. ಇದೆಲ್ಲ ತುಂಟತನ. ಆದರೆ ಇದರಲ್ಲಿ ಕ್ರೂರತನ ಯಾವುದಂದರೆ, ಯಾವುದೇ ಪಾಪ ಮಾಡದ, ಯಾವುದೇ ತಪ್ಪು ಮಾಡದಂಥ, ದೇವರು ಕಳಿಸಿದಂಥ ವಾಕ್ಯಗಳನ್ನು ಸಾರುವಂಥ ವ್ಯಕ್ತಿಗೆ ಹೀನಯವಾಗಿ ಸೋಲಿಸಿ, ಹೀನಯವಾಗಿ ಕೃತ್ಯದಿಂದ ಅವರನ್ನು ಸಾಯಿಸೋದು ಉಂಟಲ್ಲ, ಅದು ಈ ಪಾತಕಿಯೇ ಅಂತ ಕರೆಯಲು ಒಂದು ಸಂದರ್ಭ. ನಂತರ ನಾವು ನೋಡ್ತೇವೆ, ಕೋಳಿಯು ತನ್ನ ಮರಿಗಳನ್ನು ರೆಕ್ಕೆಗಳಡಿ ಸೇರಿಸಿಕೊಳ್ಳುವಂತೆ. ತಾಯಿ ಏನು ಮಾಡ್ತಾರೆ? ತಾಯಿ ತುಂಬ ಮಮತೆಯನ್ನು ತೋರಿಸ್ತಾರೆ. ಯಾರ ಮೇಲೆ? ಮಕ್ಕಳ ಮೇಲೆ. ನನಗೊಂದು ಮದುವೆ ಆದವರು ಹೇಳ್ತಾ ಇದ್ರು, ಮದುವೆ ಆದ ಕೆಲವು ತಿಂಗಳು ಹೆಂಡತಿ ನನ್ನನ್ನು, ಗಂಡನನ್ನು ತುಂಬ ಪ್ರೀತಿಸ್ತಾ ಇದ್ರು. ನಾನಂದರೆ ಜೀವ. ಊಟ ಮಾಡಿದೇನೋ ಇಲ್ಲವೋ, ಟೀ ಕಾಫಿ ಕುಡಿದಿದ್ದೇನೋ ಇಲ್ಲವೋ, ಆಫೀಸ್ಗೆ ಹೋಗಿದ್ದೇನೋ ಬರ್ತೇನೋ ಎಲ್ಲವನ್ನು ವಿಚಾರಿಸ್ತಾ ಇದ್ದಳು. ನನ್ನ ಬಟ್ಟೆ ಒಗೆಯುವುದು, ಇಸ್ತ್ರಿ ಹಾಕೋದು ಮತ್ತು ನಾನು ಬರುವ ತನಕ ಕಾದು ನಿಲ್ಲೋದು ಎಲ್ಲವನ್ನು ಮಾಡ್ತಾ ಇದ್ದಳು. ಆದರೆ ಗುರುಗಳೇ, ನಮಗೆ ಒಂದು ಮಗು ಆಯಿತು. ಮಗು ಅಂದ ನಂತರ ನನ್ನ ಹೆಂಡತಿಯ ಮಮತೆ, ಹೆಂಡತಿಯ ಕರುಣೆ, ಹೆಂಡತಿಯ ಪ್ರೀತಿ ಎಲ್ಲ ಬಿದ್ದು ಹೋದಾಗಿದೆ. ನನ್ನ ಮೇಲೆ ಗಮನನೇ ಇಲ್ಲ, ನನಗೆ ಲಕ್ಷ್ಯನೇ ಕೊಡ್ತಾ ಇಲ್ಲ. ಎಲ್ಲ ಮಮತೆ, ಎಲ್ಲ ಪ್ರೀತಿ ಮಗುವಿಗೆ ತೋರಿಸ್ತಾ ಇದ್ದಾಳೆ. ಹೀಗೆ ನಾನು ಬಂದರೂ ಓಕೆ, ಬರದಿದ್ದರೂ ಓಕೆ, ನನ್ನ ಬಟ್ಟೆ ಅಲ್ಲಿ ಪಾಳಾಗಿ ಬಿದ್ದರೂ ಓಕೆ, ಮತ್ತು ನಾನು ಶುದ್ಧತೆಯಲ್ಲಿ ಇದ್ದರೂ ಇಲ್ಲದಿದ್ದರೂ ತೊಂದರೆ ಇಲ್ಲ, ಊಟ ಮಾಡಿದನೇ ಇಲ್ಲ, ಕೇಳುವರು ಯಾರಿಲ್ಲ, ಎಲ್ಲ ಮಮತೆ ಪ್ರೀತಿ ನನ್ನ ಹೆಂಡತಿದು ಮಗುವಿಗೆ. ಅದಕ್ಕಾಗಿ ಒಂದು ತಾಯಿಯಾಗಿ ಮಮತೆಯನ್ನು, ಪ್ರೀತಿಯನ್ನು, ಕರುಣೆಯನ್ನು ಮಗುವಿಗೆ ತೋರಿಸ್ತಾ ಇದ್ದಾಳೆ. ನನ್ನ ಮೇಲೆ ತೋರಿಸ್ತಾ ಇಲ್ಲ, ನೀವು ಸ್ವಲ್ಪ ಆಕೆಗೆ ಬುದ್ಧಿ ಮಾತನ್ನು ಹೇಳಬೇಕು ಅಂತ ಹೇಳಿದಾಗ ನಾನು ಆ ಹೆಂಡತಿಗೆ ಹೇಳಿದೆ, ಯಾಕಮ್ಮ ಏನಾಯಿತು? ಆಕೆ ಅವಳು ಹೇಳ್ತಾಳೆ, ನಾನು ಯಾರನ್ನಂತ ಪ್ರೀತಿಸೋದು ಫಾದರ್, ನಾವು ಗುರುಗಳನ್ನು ಮತ್ತು ಜನರನ್ನು ಮತ್ತು ನಮ್ಮ ಎಲ್ಲ ಸಂಬಂಧಿಕರನ್ನು ಪ್ರೀತಿಯಿಂದ ನಾನು ನೋಡ್ತೇನೆ, ಗಂಡನನ್ನು ಸಹ ನಾನು ಪ್ರೀತಿಯಿಂದ ನೋಡ್ತೇನೆ, ಆದರೆ ನನ್ನ ಮಮತೆ ಮೊದಲು ಕೊಟ್ಟಷ್ಟು ಗಂಡನಿಗೆ ಈಗ ಕೊಡಲಿಕ್ಕೆ ಆಗ್ತಾ ಇಲ್ಲ. ಯಾಕಂದರೆ ನನಗೆ ಎರಡು ದೋಣಿಗಳಲ್ಲಿ ಕಾಲಿಡಲಿಕ್ಕೆ ಆಗೋದಿಲ್ಲ, ಒಂದೇ ನಾನು ಮಗುವನ್ನು ಪ್ರೀತಿಸಬೇಕು ಅಥವಾ ಗಂಡನನ್ನು ಪ್ರೀತಿಸಬೇಕು. ಅದಕ್ಕೆ ನಾನು ಹೇಳಿದೆ, ನೋಡಮ್ಮ
ಮೊದಲ ಥರ ಮಮತೆ ಪ್ರೀತಿ ಕಾಳಜಿ ಗಂಡನ ಮೇಲೆ ತೋರಿಸಲಿಕ್ಕೆ ಆಗೋದಿಲ್ಲ ನಿಜ. ಆದರೆ ಮಗುವಿನ ಮೇಲೆ ಈಗ ಕಾಳಜಿ ತೋರಿಸು, ಮಗು ಬೆಳೆಯಬೇಕು, ಮಗುವಿಗೆ ಪ್ರೀತಿ ಮಮತೆ ಬೇಕು, ಆ ಮಗುವಿಗೆ ಪ್ರೀತಿ ಆ ಮಗುವಿಗೆ ಕಾಳಜಿಯನ್ನು ತೋರಿಸು. ಆದರೆ ಸ್ವಲ್ಪ ಕಾಳಜಿ ಬೆಣ್ಣೆಕಾಳಷ್ಟು ನಿನ್ನ ಗಂಡನಿಗೆ ಸಹ ನೀನು ತೋರಿಸು, ಹೀಗೆ ಅವನಿಗೆ ಸಹ ಮನೆಗೆ ಬಂದಾಗ ಸಂತೋಷ ಸಿಗಬೇಕು. ಆಗ ಆಕೆ ಒಂದು ಪ್ರಶ್ನೆ ನನಗೆ ಕೇಳಿದಳು, ಯಾಕೆ ನಾವು ತಾಯಿಯಂದಿರು ಹೆಂಡತಿಯರು ಮಾತ್ರ ಮಕ್ಕಳ ಮೇಲೆ ಗಂಡನ ಮೇಲೆ ಪ್ರೀತಿಯನ್ನು ಇಟ್ಕೊಳ್ಬೇಕು, ಅವರು ನಮ್ಮ ಮೇಲೆ ಎಷ್ಟು ಪ್ರೀತಿ ಇಟ್ಕೊಳ್ತಾರೆ, ಅವ್ರಿಗೆ ಸಹ ನನ್ನನ್ನು ಪ್ರೀತಿಸ್ಬೋದಲ್ಲ, ಅವ್ರಿಗೆ ಸಹ ಮಗುವನ್ನು ಪ್ರೀತಿಸ್ಬೋದಲ್ಲ. ನಿಜ, ಕೇವಲ ಹೆಂಡತಿ ಅಥವಾ ತಾಯಿ ಮಗುವನ್ನು ಗಂಡನನ್ನು ಮಾತ್ರ ಪ್ರೀತಿಸುವುದಲ್ಲ, ಬದಲಾಗಿ ಗಂಡ ಸಹ ಮಕ್ಕಳನ್ನು ಮತ್ತು ಹೆಂಡತಿಯನ್ನು ಪ್ರೀತಿಸುವಂಥ ಜವಾಬ್ದಾರಿ ಹೊರುವಂಥ ಒಂದು ಕರ್ತವ್ಯ ಮಾಡಿದಾಗ ಆ ಕುಟುಂಬದಲ್ಲಿ ಖಂಡಿತವಾಗಿ ಪ್ರೀತಿ ನೆಲೆಯೂರುತ್ತದೆ. ಈ ವಿಷಯದಲ್ಲಿ ಯೇಸು ಕ್ರಿಸ್ತ ನಮಗೆ ಇವತ್ತು ಏನು ಹೇಳ್ತಾರಂದರೆ, ಒಂದು ತಾಯಿ ಮಕ್ಕಳ ಮೇಲೆ ಪ್ರೀತಿಯನ್ನು ತೋರಿಸಿದಾಗೆ ದೇವರು ಜೆರೂಸಲೇಮ್ ಅಥವಾ ದೇವರ ಮಕ್ಕಳ ಮೇಲೆ, ಇಸ್ರೇಲ್ ಜನರ ಮೇಲೆ, ನಮ್ಮ ಕ್ರೈಸ್ತರ ಮೇಲೆ ಪ್ರೀತಿಯನ್ನು ತೋರಿಸ್ತಾ ಇದ್ದಾರೆ. ತೋರಿಸೋದಿಲ್ಲ ಅಂತಲ್ಲ, ದೇವರ ಕಾಳಜಿ ದೇವರ ಪ್ರೀತಿ ಎಲ್ಲ ಇದೆ. ಕಾಯಿಲೆಗಳು ಬಂದಾಗ, ಕಷ್ಟಗಳು ಬಂದಾಗ, ಸಂಕಷ್ಟಗಳು ಬಂದಾಗ ದೇವರು ನಮ್ಮ ಮೇಲೆ ಮಮತೆ ಇಟ್ಕೊಳ್ಳಿಲ್ಲ, ದೇವರು ನಮ್ಮನ್ನು ಪ್ರೀತಿಸ್ತಾ ಇಲ್ಲ, ದೇವರು ನಮಗೆ ಆಶೀರ್ವಾದ ಕೊಟ್ಟಲಿಲ್ಲ ಅಂತ ಹೇಳೋದು ಸಾಮಾನ್ಯ. ಆದರೆ ಎಂಥ ಸಂದರ್ಭದಲ್ಲೂ ಸಹ ನಾವು ಒಂದು ಗಮನಿಸಬೇಕು, ದೇವರು ನಮ್ಮನ್ನು ಪ್ರೀತಿಸ್ತಾ ಇದ್ದಾರೆ, ಇದು ನಿಜ. ಆದರೆ ನಾವು ಏನು ನೋಡ್ತೇವೆ ಅಂದರೆ, ದೇವರು ಈ ಮರಿಗಳನ್ನು ಪ್ರೀತಿಸಲಿಕ್ಕೆ ಕೋಳಿ ಥರ ಇದ್ದಾರೆ. ಆ ಕೋಳಿ ನೋಡಿ ಮರಿಗಳನ್ನು ಹೇಗೆ ಪ್ರೀತಿಸ್ತದೆ, ಕೊಕ್ಕೊಕ್ಕೋ ಅಂತ ಆ ಮಕ್ಕಳನ್ನು ಆ ಮರಿಗಳನ್ನು ಹತ್ತಿರ ಕರೀತದೆ ಗಿಡುಗ ಬಂದಾಗ. ಆದರೆ ಮರಿಗಳು ಬರದಿದ್ದರೆ, ಕೊಕ್ಕೊಕ್ಕೋ ಅಂತ ಹೇಳಿ ಕರೆದಾಗ ಆ ಮರಿಗಳು ಹತ್ತಿರ ಬರದಿದ್ದಾಗ ಆ ಕೋಳಿ ಏನು ಮಾಡಲಿಕ್ಕೆ ಸಾಧ್ಯ? ಕೋಳಿ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮನುಷ್ಯನಿಗಿದ್ದಾಗೆ ಕೋಳಿಗಳಿಗೆ ಕೈಗಳಿಲ್ಲ, ಆ ರೆಕ್ಕೆಗಳು ಅದು ತುಂಬಿಸಿ ಇಡುತ್ತದೆ. ಆ ಮಕ್ಕಳು ಬಂದು, ಮರಿಗಳು ಬಂದು ಅದರ ಅಡಿಯಲ್ಲಿ ಕೂತ್ಕೊಳ್ಬೇಕು, ಜೋಪಾನವಾಗಿಡಬೇಕಂತ. ಇಲ್ಲದಿದ್ದರೆ ಆ ಗಿಡುಗ ಬಂದು, ಒಂದು ಸೈತಾನ ಬಂದ ಹಾಗೆ ಆ ಮರಿಗಳನ್ನ ಎತ್ತುಕೊಂಡು ಹೋಗ್ತದೆ. ಕೋಳಿ ಏನು ಮಾಡಲಿಕ್ಕೆ ಆಗೋದಿಲ್ಲ, ಕಣ್ಣೀರು ಮಾತ್ರ ಸೋರಿಸಬಹುದು. ಅದೇ ರೀತಿ ನಮ್ಮ ದೇವರಿಗೆ ಆ ಕೋಳಿಗಳಿಗಿದ್ದಾಗೆ ಪುಕ್ಕಗಳಿಲ್ಲ, ನಮಗೆ ಇದ್ದಾಗೆ ಎರಡು ಕೈಗಳಿಲ್ಲ. ದೇವರು ಆತ್ಮೀಯ ದೇವರು, ಆತ್ಮದ ದೇವರು. ಅವರು ನಮಗೆ ಎಲ್ಲ ಮಮತೆ ಪ್ರೀತಿ ಕರುಣೆಯನ್ನು ತೋರಿಸ್ತಾರೆ. ಆದರೆ ದೇವರು ನಮ್ಮ ಕರೆದಾಗ ನಾವು ಹೋಗೊಡಬೇಕು, ದೇವರನ್ನ ವಾಕ್ಯವನ್ನು ಆಲಿಸಬೇಕು, ದೇವರ ಮಾತಿಗೆ ನಾವು ಬೆಲೆ ಕೊಡಬೇಕು, ದೇವರ ಪ್ರೇರಣೆಯಂತೆ ನಾವು ನಡೆಯಬೇಕು. ಹುಚ್ಚರಾಗಿ, ಟೆನ್ಷನಿಂದ, ಡಿಪ್ರೆಷನಿಂದ, ನಾವು ತಲೆ ಕೆಟ್ಟವರಾಗಿ ನಾವು ಜೀವನ ನಡೆಸಬಾರದು. ಎಲ್ಲವನ್ನು ದೇವರು ನಮಗೆ ಕೊಟ್ಟಿದ್ದಾರೆ, ಜಾಣತನ ಬುದ್ಧಿಶಕ್ತಿಯನ್ನು ನೀಡಿದ್ದಾರೆ. ಆ ಬುದ್ಧಿಶಕ್ತಿಯ ಮೇಲೆ, ಜಾಣತನದ ಮೇಲೆ ನಾವು ದೇವರ ವಾಕ್ಯವನ್ನು ಆಲಿಸಿ ಜೀವಿಸಬೇಕು. ಅದು ಬಿಟ್ಟು ನಾವು ಮರಿಗಳ ಥರ ಎಲ್ಲೆಲ್ಲೋ ಹೋದರೆ ಸೈತಾನನ ಪಿಶಾಚಿಯ ಕೆಟ್ಟತನಕ್ಕೆ ನಾವು ಅಲ್ಲಿ ಸಿಲುಕಿ ಬಿಡ್ತೇವೆ, ಮತ್ತು ನಾವು ಸಹ ಅಲ್ಲಿ ಕಷ್ಟಕ್ಕೆ ಪೇಚಾಡುತ್ತೇವೆ. ಹೀಗೆ ಜೆರೂಸಲಂನಲ್ಲಿರುವ ಜನರು ಈ ಮರಿಗಳ ಥರ, ತಾಯಿ ಕರೆದಾಗ ಬರಲಿಲ್ಲ, ತಾಯಿ ಬಿಟ್ಟು ಹೋದವರು. ಆಗ ಬೇರೆ ದೇಶದವರು ಬಂದು ಅವರ ಮೇಲೆ ಅಕ್ಕಂದ್ರನ್ನು ನಡೆಸಿದರು. ಬೇರೆ ದೇಶದವರು ಎನಿಮೀಸ್ ಅಂತ ನಾವು ಹೇಳ್ತೇವೆ, ಶತ್ರುಗಳು ಬಂದು ಅವರಿಗೆ ದೇಶದ್ರೋಹ ಮಾಡಿದರು. ಮತ್ತು ಅನೇಕರು ಅವರ ದೇಶದ ಒಳಗಡೆ ಬಂದು ಅವರ ನೆಲವನ್ನು ಸಮತಟ್ಟ ಮಾಡಿದರು, ಮತ್ತು ಅವರ ಭೂಮಿಯನ್ನು ಅವರು ಕೊಳ್ಳ ಹಂಚಿದರು. ಹೀಗೆ ಅನೇಕ ಸಲ ನಾವು ನೋಡ್ತೇವೆ ಜೆರೂಸಲೇಮ್ನ ಮೇಲೆ ಅನೇಕ ಆಕ್ರಮಣಗಳು ನಡೆದಿವೆ, ಇಲ್ಲಂತಲ್ಲ. ಆದರೆ ಯಾವಾಗ ನಡೆದಿವೆ? ದೇವರ ಕೈಯಲ್ಲಿ ಜೆರೂಸಲೇಮ್ನ ಇದ್ದಾಗ ಯಾವ ಅಕ್ಕಂದ್ರಣಗಳು, ಕಷ್ಟಗಳು ನಡೆಯಲಿಲ್ಲ. ಬೈಬಲ್ ಇದಕ್ಕೆ ಸಾಕ್ಷಿ. ಆದರೆ ಯಾವಾಗ ಜೆರೂಸಲೇಮ್ನ ನಿವಾಸಿಗಳು ಆ ದೇವರನ್ನೇ ಮರೆತು ಬಿಟ್ಟರೋ, ಆ ದೇವರನ್ನೇ ಬಿಟ್ಟುಬಿಟ್ರೋ, ಆ ದೇವರಿಲ್ಲದಾಗೆ ಜೀವಿಸಿದರೋ, ನಾಸ್ತಿಕರಾಗಿ ಜೀವಿಸಿದರೋ, ಆಗ ದೇವರಿಂದ ಅವರೇ ದೂರ ಹೋಗಿ ಕಷ್ಟಕ್ಕೆ ಪೇಚಾಡಿದನ್ನು ನಾವು ಕಾಣ್ತೇವೆ. ಅದಕ್ಕೆ ದೇವರು ಹೇಳ್ತಾರೆ, ನೀವು ಆ ಕೋಳಿ ಮರಿಗಳ ಥರ ರೆಕ್ಕೆಗಳಾಡಿ ನಿಮ್ಮನ್ನು ದೇವರು ಪ್ರೀತಿಸಿದ್ದಾರೆ, ಮಮತೆಯನ್ನು ಕೊಟ್ಟಿದ್ದಾರೆ. ಆದರೆ ನೀವು ಸೇರಿಸಿಕೊಳ್ಳುವಂಥ ಜನಾಂಗ ಅಲ್ಲ, ನೀವು ಓಡುವಂಥ ಜನಾಂಗ, ದುಷ್ಟ ಜನಾಂಗ, ದೂರ ಹೋಗೋ ಜನಾಂಗ. ನಾನು ನಿನ್ನ ಮಕ್ಕಳನ್ನು ಒಂದಾಗಿ ಸೇರಿಸಿ ಅಪ್ಪಿಕೊಳ್ಳಲು ಎಷ್ಟೋ ಬಾರಿ ಅಪೇಕ್ಷಿಸಿದ್ದೇನು. ನೋಡಿ ದೇವರ ಮಮತೆ ನೋಡಿ. ಒಂದು ತಾಯಿ ಮಕ್ಕಳಿಗೆ ಕರಿತಾ ಇದ್ದಾರೆ, ಮಕ್ಕಳೇ ಅಲ್ಲಿ ಗುಂಡಿದೆ, ನೀರಿದೆ, ಆಡಬೇಡಿ. ಆದರೆ ಮಕ್ಕಳು ಹೇಳ್ತಾಯಿದ್ರೆ, ಅಮ್ಮ ಒಂದು ಸಲ ಈಜಾಡಿ ಬರ್ತೇವೆ. ಹಾಗೆ ಒಂದು ಕುಟುಂಬದಲ್ಲಿ ನಾವು ನೋಡ್ತೇವೆ, ಸಕಲೇಶ್ಪುರದಲ್ಲಿ ಇಬ್ಬರು ಮಕ್ಕಳು, ತಾಯಿ ಕರೆದರು, ಹೋಗಬೇಡಿ ಮಕ್ಕಳೇ, ಮನೆಯಲ್ಲಿ ಕೂತ್ಕೊಳ್ಳಿ, ಗುಡುಗು ಸಿಡಿಲಿದೆ, ಹೋಗಬೇಡಿ. ಆದರೆ ಮಕ್ಕಳು ಅಮ್ಮನಿಗೆ ಹೇಳ್ತಾರೆ, ಅಮ್ಮ ನಾವು ಸ್ವಲ್ಪ ಬಾಲ್ ಆಡಿ ಬರ್ತೇವೆ. ಏನಾಗೋದಿಲ್ಲ ಅಮ್ಮ, ಏನಾಗೋದಿಲ್ಲ, ಭಯ ಏಕೆ ನಿಮಗೆ, ಭಯ ಏಕೆ, ನೀವು ಮನೆಯಲ್ಲಿ ಕೂತ್ಕೊಳ್ಳಿ ನಿಶ್ಚಿಂತವಾಗಿ ಅಂತ ಮಕ್ಕಳು ಹೇಳಿ ಆಟದ ಮೈದಾನಕ್ಕೆ ಆಟ ಆಡಲಿಕ್ಕೆ ಹೋದಾಗ ಅಲ್ಲಿ ಗುಡುಗು ಸಿಡಿಲು ಮಿಂಚಿನ ಈ ರಭಸಕ್ಕೆ ಇಬ್ಬರಲ್ಲಿ ಒಂದು ಮಗು ಅಲ್ಲೇ ಬಿದ್ದು ಸತ್ತು ಹೋದುದನ್ನು ಗಮನಿಸ್ತೇವೆ. ಆ ಅಮ್ಮನ ಗೋಳಾಟ ಏನು? ಅಮ್ಮ ಹೇಳ್ತಾರೆ, ನಿನಗೆ ಹೋಗ್ಬೇಡ ಅಂತ ಹೇಳಿದೆ ಮಗನೇ, ಆದರೆ ನೀನು ಹೋಗಿಬಿಟ್ಟೆ, ಅಲ್ಲಿ ನಲ್ದಾಡ್ಬೇಗ ಮಾಡೋಣ ಅಂತ ಹೇಳಿದೆ, ಆದರೆ ನೀನು ಹೋದೆ.
ಈಗ ನೋಡಿ ಚಿಂತಿಸಿ ಯಾವುದು ಫಲವಿಲ್ಲ, ಆದರೆ ಅಮ್ಮನ ಹೃದಯ ಹೇಗೆ, ಮಕ್ಕಳು ನನ್ನ ಜೊತೆ ಇರಬೇಕು, ಮಕ್ಕಳು ನಾನು ಹೇಳಿದಾಗೆ ಕೇಳಬೇಕಂತ ಒಂದು ಅಮ್ಮನ ಬಯಕೆ. ಅದೇ ರೀತಿ ಇನ್ನೊಂದು ಮನೆಯಲ್ಲಿ ಅವ್ರಿಗೆ 3 ಜನ ಹೆಣ್ಣುಮಕ್ಕಳು, ಆದರೆ ಏನು ಮಾಡ್ತಾರೆ 3 ಜನ ಹೆಣ್ಣುಮಕ್ಕಳು, ಅವರಿಗೆ ಅಮ್ಮ ಯಾವಾಗಲೂ ಹೇಳ್ತಾ ಇದ್ರು, ನೋಡಮ್ಮ ನೀರು ಹತ್ರ ಹೋಗಬೇಡಿ, ಮಳೆ ಬರ್ತಾ ಇದೆ, ಗುಂಡಿಗಳಿವೆ, ಆ ನೀರಲ್ಲಿ ನೀವು ಈಜಾಡಲಿಕ್ಕೆ ನಿಮಗೆ ಆಗ್ತಾ ಇಲ್ಲ, ಕಷ್ಟ ಆಗ್ಬೋದು, ಕೆಲವು ಸಲ ನಮ್ಮ ಸಹಾಯಕ್ಕೆ ಯಾರು ಧಾವಿಸೋದಿಲ್ಲ, ನಾವು ಹೋಗುವಾಗ ಅಲ್ಲಿ ಸಹಾಯ ಬರುವುದಿಲ್ಲ, ಸಹಾಯ ಇರುವಾಗ ನಾವು ಅಲ್ಲಿ ಇರುವುದಿಲ್ಲ, ಅದಕ್ಕಾಗಿ ಸಾವು ಭೀತಿಗಳು ಬರ್ತವೆ, ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಅಂತ ಅಲಾರಾಮ್ ಕೊಟ್ಟಿದ್ದರು ಅವರಿಗೆ, ಅವರಿಗೆ ಯಾವಾಗಲೂ ಮುನ್ಸೂಚನೆಯನ್ನು ಕೊಟ್ಟಿದ್ದರು. ಆದರೆ ಈ 3 ಮಕ್ಕಳು ಏನು ಮಾಡ್ತಾರೆ, ಅಮ್ಮ ಕೆಲಸಕ್ಕೆ ಹೋದಾಗ ಅಮ್ಮ ಮನೆಯಲ್ಲಿ ಇವತ್ತಿಲ್ಲ, ಕೇಳುವರು ಯಾರಿಲ್ಲ, ಹೇಳುವರು ಯಾರಿಲ್ಲ, ನಾವು ಹೇಳಿದಾಗೆ ನಾವು ಮಾಡ್ಬೋದಂತ ಈ 3 ಮಕ್ಕಳು ಸಹ ಈಜಾಡಲಿಕ್ಕೆ ಹೋಗ್ತಾರೆ. 3ರಿಗೂ ಸಹ ಈಜಾಡಲಿಕ್ಕೆ ಗೊತ್ತಿರಲಿಲ್ಲ. ಆ ಹೊಳೆಯಲ್ಲಿ 2 ಮಕ್ಕಳು ಕೊಚ್ಚಿಕೊಂಡು ಹೋಗಿ ಆ 2 ಸಹ ಮರಣ ಹೊಂದಿದ ಘಟನೆಯನ್ನು ಕೆಲವು ದಿನಗಳ ಹಿಂದೆ ನಾವು ಪೇಪರ್ಗಳಲ್ಲಿ ಓದಿದೆವು. ಹೌದು ಸಹೋದರ ಸಹೋದರರೇ, ಆ ತಾಯಿಯ ಮಮತೆ ನೋಡಿ, ಆ ತಾಯಿಯ ಗೋಳಾಟದಲ್ಲಿ ಅದು ನಮಗೆ ಕೇಳಲಿಕ್ಕೆ ಕಾಣ್ತದೆ. ಅಮ್ಮ ಏನು ಹೇಳ್ತಾರೆ, ನಾನು ನಿಮಗೆ ಹೇಳಿದ ಮಕ್ಕಳೇ ನಿಮಗೆ ಈಜಾಡಲಿಕ್ಕೆ ಗೊತ್ತಿಲ್ಲ, ಹೋಗಬೇಡಿ, ಹೊಳೆಗೆ ಹೋಗಬೇಡಿ, ನೀರಿಗೆ ಹೋಗಬೇಡಿ, ನದಿಗೆ ಹೋಗಬೇಡಿ, ಆದರೂ ಸಹ ನೀವು ಮಕ್ಕಳು ಕೇಳೋದಿಲ್ಲ, ನಿಮ್ಮ ಇಷ್ಟ ಪ್ರಕಾರ ನೀವು ನಡೆಯುತ್ತೀರಿ. ಈ 2 ಉದಾಹರಣೆಯೊಂದಿಗೆ ನಮಗೆ ಬೈಬಲ್ ಸಹ ಅರ್ಥವಾಗಬೇಕು. ದೇವರು ಸಹ ನಮಗೆ ಅದು ಮಾಡಬೇಡಿ, ಇದು ಮಾಡಬೇಡಿ, ಅದು ತಪ್ಪು ಇದು ತಪ್ಪು ಅಂತ ಹೇಳಿದರೂ ಸಹ ನಾವು ತಪ್ಪುಗಳನ್ನೇ ಮಾಡ್ತೇವೆ. ಹಾಗೆ ಜೆರುಸಲೇಮಿನಲ್ಲಿರೋ ಜನರು ಸಹ ತಪ್ಪುಗಳನ್ನು ಮಾಡ್ತಾ ಹೋದರೂ ದೇವರಿಗೆ ಅವರು ಒಪ್ಪಲಿಲ್ಲ, ಮತ್ತು ದೇವರು ಹೇಳಿದಾಗ ಅವರು ಕೇಳಲಿಲ್ಲ. ಅದಕ್ಕಾಗಿ ಈಗ ದೇವರ ಒಂದು ವಾಗ್ದಾನ, ದೇವರ ಒಂದು ತೀರ್ಪು, ಒಂದು ಜಡ್ಜ್ ತೀರ್ಪು ಕೊಟ್ಟಾಗೆ ದೇವರು ಯೇಸು ಕ್ರಿಸ್ತರ ಮೂಲಕ ತೀರ್ಪು ಕೊಡ್ತಾ ಇದ್ದಾರೆ. ಯಾವುದು ತೀರ್ಪು ಅದು? ಈಗೋ ನಿಮ್ಮ ದೇವಾಲಯ ಬರಿದಾಗುದು. ದೇವಾಲಯ ಅಂದ್ರೇನು? ದೇವರ ಆಲಯ, ದೇವಸ್ಥಾನ, ಚರ್ಚ್, ಮಸೀದಿ ಮತ್ತು ದೇವಾಲಯ, ಇದೆಲ್ಲ ದೇವರು ಇರುವಂಥ ಸ್ಥಳಗಳು, ಪ್ರಾರ್ಥನೆಯ ಸ್ಥಳಗಳು. ಅದಕ್ಕಾಗಿ ಭಕ್ತರು ಇಂಥ ಪವಿತ್ರ ಸ್ಥಳಗಳಿಗೆ ಹೋಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಪ್ರಾರ್ಥನೆ ಮಾಡಿದಾಗ ಈ ದೇವರಿದ್ದ ಸ್ಥಳಗಳಲ್ಲಿ ನಮಗೆ ಭಯಭೀತಿ ಇರುತ್ತದೆ, ಮತ್ತು ದೇವರ ಆಶೀರ್ವಾದಗಳು ಹೆಚ್ಚಾಗಿ ಹೆಚ್ಚಾಗಿ ನಮಗೆ ಕಾಣಲಿಕ್ಕೆ ಸಿಗ್ತವೆ. ಈಗ ನಾನು ಸಹ ನೋಡಿ ಚರ್ಚಲ್ಲಿ ನಿಂತು ನಿಮಗೆ ಈ ಬೋಧನೆಯನ್ನು ಕೊಡ್ತಾ ಇದ್ದೇನೆ. ಈ ದೇವಾಲಯ, ಪವಿತ್ರ ಆಲಯ ದೇವರು ಇರುವಂಥ ಒಂದು ಸ್ಥಳ ಎಂಬುದನ್ನು ನಾನು ನಂಬಿದ್ದೇನೆ, ನೀವು ನಂಬುತ್ತೀರಿ, ಪ್ರಪಂಚ ಎಲ್ಲ ನಂಬುತ್ತದೆ. ಈಗಿರುವಾಗ ಯೇಸು ಏನು ಹೇಳ್ತಾರೆ, ಈ ದೇವಾಲಯ ಬರಿದಾಗುದು. ಅದರ ಅರ್ಥ ಮನುಷ್ಯರಿದ್ದರೆ ಮಾತ್ರ ದೇವಾಲಯ, ಆ ದೇವಾಲಯದ ಒಳಗಡೆ ಮನುಷ್ಯರಿಲ್ಲದಿದ್ದರೆ ಅದು ಬಿಲ್ಡಿಂಗ್ ಮಾತ್ರ, ಅದೊಂದು ಕಟ್ಟಡ, ಅಂತಸ್ತು ಅಷ್ಟೇ. ಜನರಿದ್ದರೆ ಅದಕ್ಕೆ ನಾವು ಚರ್ಚ್ ಅಂತ ಹೇಳ್ತೇವೆ, ಜನರಿದ್ದರೆ ಅದಕ್ಕೆ ನಾವು ಒಂದು ದೇವಾಲಯ ಅಂತ ಹೇಳ್ತೇವೆ. ಜನರಿಲ್ಲದಿದ್ದರೆ ಅಲ್ಲಿ ವರ್ಷಿಪ್ ಇಲ್ಲ, ಪ್ರೇಜ್ ಇಲ್ಲ, ದೇವರ ಪ್ರಾರ್ಥನೆ ಇಲ್ಲ, ಪೂಜೆಗಳಿಲ್ಲ, ಯಾವುದಿಲ್ಲ. ಹೀಗೆ ಯೇಸು ಕ್ರಿಸ್ತರು ಏನು ಹೇಳ್ತಾರೆ ಅಂದರೆ, ಜೆರೂಸಲೇಮ್ನಲ್ಲಿರುವ ದೇವಾಲಯ, ನೀವು ದೇವಾಲಯದ ಭಕ್ತರು ಪ್ರವಾದಿಗಳಿಗೆ ಒಡೆದು ಸಾಯಿಸಿದ್ದರಿಂದ ದೇವರ ತೀರ್ಪು ನಿಮ್ಮ ಮೇಲೆ ಬಂದಿದೆ, ಹಾಗೂ ನೀವು ಖಂಡನೆಗೆ ಗುರಿಯಾಗಿದ್ದೀರಿ. ಯಾವುದಂದರೆ, ನೀವು ಯಾವಾಗಲೂ ನೆನಪಿಡಿ, ನೀವು ಕೊಲೆಗಳು ಮಾಡ್ತೀರಿ, ತಪ್ಪುಗಳು ಮಾಡ್ತೀರಿ, ನಿಮಗೆ ಕ್ಷಮೆ ಇದೆ, ಕೋರ್ಟುಗಳಿದೆ, ಕಚೇರಿಗಳಿದೆ, ಪೊಲೀಸ್ ಇದೆ, ಎಲ್ಲ ಇದೆ, ಇಲಾಖೆಗಳು ಎಲ್ಲ ನಿಮಗೆ ನಿಮ್ಮ ಸಹಾಯಕ್ಕೆ ಬರ್ತವೆ. ಆದರೆ ದೇವರು ಕಳಿಸಿದ ದೂತರನ್ನೇ ನೀವು ಸಾಯಿಸಿಬಿಟ್ರೆ, ದೇವರು ಕಳಿಸಿದಂಥ ಪ್ರವಾದಿಗಳನ್ನೇ ನೀವು ಸಾಯಿಸಿಬಿಟ್ರೆ, ಇನ್ನು ಏನು ಉಳಿತಲ್ಲಿ, ಇನ್ನೇನು ಉಳಿತು? ನೀವು ಸಹ ಕೇಳುವುದಿಲ್ಲ ಅಂತಾಯಿತು. ನೀವು ನಾಸ್ತಿಕರು ಮಾತ್ರ ಅಲ್ಲ, ನಿಮ್ಮ ನಾಸ್ತಿಕತೆಯನ್ನು ದೇವರನ್ನೇ ಸಾಯಿಸಲಿಕ್ಕೆ ಮುಂದಾಗುವ ಥರ ನೀವು ಕಾಣ್ತಾ ಇದ್ದೀರಿ. ಇವತ್ತು ಸಹ ನಮ್ಮ ಸಮಾಜದಲ್ಲಿ ದೇವರನ್ನು ನಂಬದವರು ಅನೇಕರಿದ್ದಾರೆ, ಆದರೆ ಕೆಲವರಿದ್ದಾರೆ ದೇವರನ್ನೇ ಸಾಯಿಸಲಿಕ್ಕೆ ನೋಡ್ತಾ ಇದ್ದಾರೆ. ಮೂರ್ತಿಗಳನ್ನು ಒಡೆದಾಕೋದು, ಚರ್ಚ್ಗಳನ್ನು ಧ್ವಂಸಪಡಿಸೋದು, ಮತ್ತು ಕಲ್ಲು ಬಿಸಾಡೋದು, ಹಾನಿ ಮಾಡೋದು, ಗಾಜು ಪುಡಿ ಮಾಡೋದು, ಹೀಗೆ ದೇವರನ್ನೇ ಸಾಯಿಸಲಿಕ್ಕೆ ನೋಡುವಂಥ ಅನೇಕ ಜನರು ಸಹ ಇರ್ತಾರೆ. ಇಂಥ ಸಂದರ್ಭದಲ್ಲಿ ದೇವರೇನು ಹೇಳ್ತಾರೆ, ನೀವು ಯೇಸುವನ್ನೇ ಸಾಯಿಸಲಿಕ್ಕೆ ನೋಡಿದ ಮೇಲೆ ಇನ್ನು ಏನು ಉಳಿತು? ಸತ್ಯ, ಯಾವುದು ಸತ್ಯ ಏನೂ ಇಲ್ಲ. ಅದಕ್ಕಾಗಿ ಯೇಸುವೇ ಸತ್ಯ, ಸತ್ಯವನ್ನೇ ನೀವು ಸಾಯಿಸಲಿಕ್ಕೆ ನೋಡಿದ ಮೇಲೆ ಈ ದೇವಾಲಯ ಏನದಾಗೋದು? ಬರಿದಾಗೋದು, ಎಂಟಿ ಆಗೋದು. ಇಲ್ಲಿ ಇನ್ನು ಜನರು ಬರಲಿಕ್ಕಿಲ್ಲ, ಇನ್ನು ಖಂಡಿತವಾಗಿ ಜನರು ಬರಲಿಕ್ಕಿಲ್ಲ, ಅದು ಪಾಳು ಬೀಳುವುದು. ಯಾಕೆಂದರೆ ಸರ್ವೇಶ್ವರನ ನಾಮದಲ್ಲಿ ಬರುವವರು ಧನ್ಯರು. ಈಗ ಬಂದವರು ಯೇಸು ಕ್ರಿಸ್ತರು, ಅವರು ದೇವರ ಹೆಸರಲ್ಲಿ, ಸರ್ವೇಶ್ವರನ ಹೆಸರಲ್ಲಿ ಬಂದಿದ್ದಾರೆ. ಅವರೇ ದೇವಾಲಯ, ಅವರೇ ದೇವಾಲಯ. ಅದಕ್ಕಾಗಿ ನಾವು ಮಾಡುವ ಕೆಲಸಗಳಾಗಲಿ, ನಮ್ಮ ಕೈಗಳಾಗಲಿ, ನಮ್ಮ ದೇಹವಾಗಲಿ, ಯೇಸು ಕ್ರಿಸ್ತನನ್ನು ಹೊತ್ತುಕೊಂಡು, ದೇವರನ್ನು ಹೊತ್ತುಕೊಂಡು ಜೀವಿಸಿದಾಗ ನಾವೇ ದೇವಾಲಯ ಆಗುತ್ತೇವೆ. ಇಲ್ಲದಿದ್ದರೆ ಅದೊಂದು ಕಟ್ಟಡ, ಆ ಕಟ್ಟಡದ ಒಳಗಡೆ ಭಕ್ತರು ಇದ್ದರೆ ಅದೊಂದು ದೇವಾಲಯ, ಭಕ್ತರು ಇಲ್ಲದಿದ್ದರೆ ನಾವೇ ದೇವಾಲಯ ಆಗುತ್ತೇವೆ. ಅದಕ್ಕೆ ಯೇಸು ಕ್ರಿಸ್ತರು ನಾನೇ ದೇವಾಲಯ, ನಾನೇ ದೇವರ ದೊಡ್ಡ ಆಲಯ ಅಂತ ಜನರಿಗೆ ಬೋಧನೆ ಮಾಡಿದಂಥ ಒಂದು ದಿನ ಇದು. ಅದಕ್ಕೆ ಯೇಸು ಕ್ರಿಸ್ತರು ಧನ್ಯರು, ಯಾಕೆಂದರೆ ದೇವರ ಮೂಲಕ ಬಂದಂಥ ಯೇಸು ಕ್ರಿಸ್ತರು, ದೇವರ ಪುತ್ರ, ಅವರೇ ಧನ್ಯರು.
ಅವರಿದ್ದ ಮೇಲೆ ಈ ದೇವಾಲಯ ಒಂದು ಕಟ್ಟಡ ಮಾತ್ರ, ಈ ದೇವಾಲಯ ಒಂದು ಬಿಲ್ಡಿಂಗ್ ಮಾತ್ರ. ಯೇಸು ಕ್ರಿಸ್ತರು ನಿಜವಾದ ದೇವಾಲಯ. ಅದಕ್ಕಾಗಿ ಪ್ರತಿಯೊಂದು ದೇವಾಲಯದಲ್ಲಿ ಯೇಸು ಕ್ರಿಸ್ತರು ನಿಜವಾಗಿ ಸಾಕ್ಷತಾಗಿ ಇದ್ದಾರೆ ಪರಮಪ್ರಸಾದದ ಮೂಲಕ. ಅದಕ್ಕಾಗಿ ನಾವು ಆ ದೇವಾಲಯಗಳನ್ನು ಯೇಸು ಕ್ರಿಸ್ತರು ಇರುವಂಥ ದೇವಾಲಯಗಳು ಅಂತ ಕರೆಯುತ್ತೇವೆ. ನೀವು ನನ್ನನ್ನು ಮತ್ತೆ ಕಾಣಲಾರಿರಿ ಎಂಬುದು ನಿಶ್ಚಯ. ಯಾವ ದಿನದವರಿಗೆ? ನೀವಾಗಿ ಹೇಳುವ ದಿನದವರೆಗೂ ನೀವು ನನ್ನನ್ನು ಮತ್ತೆ ಕಾಣಲಾರಿರಿ ಎಂಬುದು ನಿಶ್ಚಯ. ಅಂದರೆ ಯಾವಾಗ ನೀವು ಯೇಸು ಕ್ರಿಸ್ತರು ಒಂದು ದೇವಾಲಯ, ಯೇಸು ಕ್ರಿಸ್ತರು ದೇವರ ಪುತ್ರ, ಯೇಸು ಕ್ರಿಸ್ತರು ನಿಜವಾದ ದೇವರ ಆಸ್ತಿ ಎಂದು ನಂಬುತ್ತೀರಾ ನೀವು ಭಕ್ತರು, ಆಗ ನಿಮ್ಮ ದೇವಾಲಯ ಒಂದು ಕಳೆ ಬರುವುದು, ನಿಮ್ಮ ದೇವಾಲಯಕ್ಕೆ ಒಂದು ಸೊಬಗು ಬರುವುದು, ಮತ್ತು ನಿಮ್ಮ ದೇವಾಲಯ ಒಳ್ಳೆಯದಾಗುವುದು. ಇತಿಹಾಸ ನಿಮಗೆ ಹೇಳ್ತಾ ಇದ್ದೇನೆ. 70ನೇ ಇಸವಿಯಲ್ಲಿ ಕ್ರಿಸ್ತ ಶಕ ರೋಮನ್ ಅವರು ಜೆರೂಸಲೇಮಿಗೆ ದಾಳಿ ಮಾಡುತ್ತಾರೆ, ಹಾಗೂ ಜೆರೂಸಲೇಮ್ನಲ್ಲಿದ್ದಂಥ ದೇವಾಲಯವನ್ನು ಕೆಡಿಸಿ ಹಾಕ್ತಾರೆ ಮತ್ತು ದೇವಾಲಯವನ್ನು ಧ್ವಂಸಪಡಿಸ್ತಾರೆ. ಇವತ್ತಿಗೂ ದೇವಾಲಯದ ಒಂದು ಗೋಡೆ ಮಾತ್ರ ಅಲ್ಲಿದೆ. ಯಹೂದ್ಯರು ಬಂದು ಆ ಗೋಡೆ ಮೇಲೆ ಕೈಯಿಟ್ಟು ಕಣ್ಣೀರು ಸುರಿಸುತ್ತಾ ತಲೆಯನ್ನು ಆ ಗೋಡೆಗೆ ಅಪ್ಪಳಿಸುತ್ತಾ ಅವರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ನಿಜವಾಗಿ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ. ಈಗ ಯೇಸು ಕ್ರಿಸ್ತರು ಮರಣ ಹೊಂದಿದ 30 ವರ್ಷಗಳ ನಂತರ ಈ ಒಂದು ವಿಷಯಗಳು ನಡೆದದನ್ನು ನಾವು ರೋಮ್ ಇತಿಹಾಸದಲ್ಲಿ ನೋಡ್ತೇವೆ, ವರ್ಲ್ಡ್ ಹಿಸ್ಟ್ರಿಯಲ್ಲಿ, ವರ್ಲ್ಡ್ ಇತಿಹಾಸದಲ್ಲಿ ನಾವು ಕಾಣುತ್ತೇವೆ. ಅದಕ್ಕಾಗಿ ಪ್ರಿಯ ಸಹೋದರ ಸಹೋದರರೇ, ಮೊದಲು ನೀನೇ ದೇವರ ಆಲಯ. ನಿನ್ನ ದೇವರ ಆಲಯವನ್ನು ಕೆಡಿಸಬೇಡ, ನಿನ್ನ ದೇವರ ಆಲಯವನ್ನು ನೀನು ಹಾಳು ಮಾಡಬೇಡ. ನಿನ್ನ ದೇವರ ಆಲಯವನ್ನು ದೇವರನ್ನು ಹೊರಗಡೆ ಕಿತ್ತು ಹಾಕಿ ನೀನು ನಾಸ್ತಿಕನಾಗಬೇಡ. ಬದಲಾಗಿ ಆ ದೇವರನ್ನು ನಿನ್ನ ಒಳಗಡೆ ಬರಮಾಡಿಕೋ. ತಲೆಯಿಂದ ತಲೆಮುಡಿಯಿಂದ ಕಾಲಿನವರಿಗೂ ಪವಿತ್ರವಾಗಿರು, ಸತ್ಯವನ್ನು ನುಡಿ ಮತ್ತು ಒಳ್ಳೆಯ ಜೀವನ ನಡೆಸು, ಆಗ ನೀನು ದೇವರ ಆಲಯ ಆಗುತ್ತಿ. ಎರಡನೇದಾಗಿ ನಿನ್ನ ಮನೆಯನ್ನು ದೇವರ ಆಲಯ ಮಾಡು, ಮನೆಯಲ್ಲಿ ಪ್ರಾರ್ಥನೆ ಇರಲಿ ಮತ್ತು ಮನೆಯ ಎಲ್ಲ ಸದಸ್ಯರು ಒಳ್ಳೆಯ ಜೀವನ ನಡೆಸುತ್ತಾ ಭಗವಂತನನ್ನು ಅಥವಾ ಯೇಸುವನ್ನು ನಿಮ್ಮ ಮನೆಗೆ ಕರೆಯಿರಿ ಮತ್ತು ಯೇಸುವನ್ನು ಸ್ವಾಗತಪಡಿಸಿರಿ. ಆ ಮನೆಯಲ್ಲಿ ಯೇಸು ನೆಲೆಸುವಾಗ ನಿಮ್ಮ ಮನೆಯು ಒಂದು ದೇವಾಲಯ ಆಗುತ್ತದೆ. ಮೂರನೇದಾಗಿ ನಾವು ಕಟ್ಟಿದಂಥ ದೇವಾಲಯಗಳು, ಈ ದೇವಾಲಯಗಳು ಮಣ್ಣಿನ ದೇವಾಲಯಗಳು, ಆದರೆ ಯಾವಾಗ ಅಲ್ಲಿ ಪರಮಪ್ರಸಾದ ಇದೆ, ಯಾವಾಗ ಯೇಸು ಕ್ರಿಸ್ತರನ್ನು ನಾವು ಪೂಜಿಸ್ತೇವೆ, ಯಾವಾಗ ಯೇಸು ಕ್ರಿಸ್ತ ನಮ್ಮ ಮಧ್ಯೆ ಬರುತ್ತಾರೆ, ಯಾರು 2 ಅಥವಾ 3 ನನ್ನ ಹೆಸರಿನಲ್ಲಿ ಪ್ರಾರ್ಥನೆ ಮಾಡ್ತಾರೆ ಅಲ್ಲಿ ಸಾಕ್ಷತಾಗಿ ನಾನು ಬಂದು ನೆಲೆಸುತ್ತೇನೆ ಅಂತ ಯೇಸು ಕ್ರಿಸ್ತ ನಮಗೆ ತಿಳಿಸಿದ್ದಾರೆ. ಅಂಥ ಸ್ಥಳಗಳಲ್ಲಿ ಸಹ ಬೆಂಚುಗಳಲ್ಲ, ಅದು ಕಲ್ಲುಗಳಲ್ಲ, ಸಿಮೆಂಟ್ ಅಲ್ಲ, ಟೈಲ್ಸ್ ಅಲ್ಲ, ಬದಲಾಗಿ ಅಲ್ಲಿರುವಂಥದ್ದು ಫರ್ನಿಚರ್ಸ್ಗಳಲ್ಲ, ಮತ್ತೇನು, ಅಲ್ಲಿರುವಂಥದ್ದು ಯೇಸು ಕ್ರಿಸ್ತರ ಮುಖವಾಡ, ಯೇಸು ಕ್ರಿಸ್ತರ ಜೀವನ, ಯೇಸು ಕ್ರಿಸ್ತರ ಪ್ರಾರ್ಥನೆ, ಯೇಸು ಕ್ರಿಸ್ತರ ನಿಜವಾದ ಮುಖ, ಯೇಸು ಕ್ರಿಸ್ತರ ಆಶೀರ್ವಾದ, ಯೇಸು ಕ್ರಿಸ್ತರ ಕೃಪೆ. ಅದಕ್ಕೆ ಪ್ರತಿಯೊಬ್ಬರ ದೇವಾಲಯದಲ್ಲಿ ನಾವು ಯಾವಾಗಲೂ ನೆನಪಿರಬೇಕು, ಶಿಸ್ತನ್ನು ಕಾಪಾಡಬೇಕು ಮತ್ತು ನಾವು ಮೌನವಾಗಿರಬೇಕು. ದೇವಾಲಯದಲ್ಲಿ ನಾವು ಮಾತನಾಡಬಾರದು, ದೇವಾಲಯದಲ್ಲಿ ನಾವು ಗಲಾಟೆ ಮಾಡಬಾರದು, ದೇವಾಲಯ ಅಶುದ್ಧದಲ್ಲಿ ಅಶುದ್ಧವಾಗಿ ನಾವು ಇಡಬಾರದು. ಆ ದೇವಾಲಯವನ್ನು ಪವಿತ್ರದಿಂದ ಇಡಬೇಕು, ಯಾಕಂದರೆ ದೇವಾಲಯ ದೇವರ ಆಲಯ, ಯೇಸು ಇರುವ ಆಲಯ, ದೇವರು ಪ್ರೀತಿ ಕೊಡುವ, ಆಶೀರ್ವಾದ ಕೊಡುವ ಮತ್ತು ಪ್ರಾರ್ಥನೆ ಮಾಡುವ ಆಲಯ. ಪಿತನ, ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೆನ್. ಆತ್ಮೀಯರೇ, ನಮ್ಮೆಲ್ಲ ಕಷ್ಟ ಸಂಕಷ್ಟಗಳನ್ನು, ದುಃಖ ದುಮ್ಮಾನ ನಿರಾಶೆಗಳನ್ನು ಪ್ರಭು ಯೇಸು ಸ್ವಾಮಿಯ ಚರಣಗಳಿಗೆ ಅರ್ಪಿಸೋಣ. ಅವರು ನಮಗೆ ಅಭಯ ನೀಡಿ ನಮ್ಮನ್ನು ಸಲಹುವರು. ನಾವು ನಿಮಗಾಗಿ ಪ್ರಾರ್ಥಿಸುತ್ತೇವೆ. ನಿಮ್ಮ ಪ್ರಾರ್ಥನಾ ಕೋರಿಕೆಗಳನ್ನು ನಮಗೆ ಕಳುಹಿಸಿರಿ. ನಿಮ್ಮ ಪ್ರಾರ್ಥನಾ ಕೋರಿಕೆಗಳಿಗೆ ಸಂಪರ್ಕಿಸಿ ವಂದನೀಯ ಸ್ವಾಮಿ ಆಂಡ್ರೂ ಡಿಸೋಜಾ, ದೂರವಾಣಿ ಸಂಖ್ಯೆ 9481085611, 9482112974. ನಿಮ್ಮ ಅಭಿಪ್ರಾಯಗಳನ್ನು, ಸೂಚನೆಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ. ನಮ್ಮ ವಿಳಾಸ: ದೈವಿಕ್ ಅಮೃತ್ ಮೀಡಿಯಾ, 504 ಮೂರನೇ ಮಹಡಿ, ಕೊನಿಲ್ ಕಾಂಪ್ಲೆಕ್ಸ್, ಬೆಂದೂರ್ವೆಲ್, ಕಂಕನಾಡಿ, ಮಂಗಳೂರು 2.